2023 ವಿಧಾನಸಭೆ ಚುನಾವಣೆಗೆ ಜೆಡಿಎಸ್ ರಣಕಹಳೆ ಮೊಳಗಿಸಿದೆ. ದೇವೇಗೌಡರು ಮಗ ಎಚ್ಡಿಕೆ ಸೊಸೆ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸಿದ ಕ್ಷೇತ್ರದಲ್ಲೇ ಮೊಮ್ಮಗ ನಿಖಿಲ್ ಸ್ಪರ್ಧೆ ಫಿಕ್ಸ್ ಆಗಿದೆ. ರಾಮನಗರ ಕುರುಕ್ಷೇತ್ರಕ್ಕೆ ಅಭಿಮನ್ಯು ಎಂಟ್ರಿ. ತಾತ ಅಪ್ಪ ಅಮ್ಮ ಸ್ಪರ್ಧಿಸಿದ ಕ್ಷೇತ್ರದಲ್ಲೇ ನಿಖಿಲ್ ಸ್ಪರ್ಧೆ. 2019 ರಲ್ಲಿ ಮಂಡ್ಯ ಲೋಕಸಭೆಗೆ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಸೇಫ್ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ತಮ್ಮ ತಾತ ದೇವೇಗೌಡರು, ಅಪ್ಪ ಕುಮಾರಸ್ವಾಮಿ, ತಾಯಿ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸಿದ್ದ ಕ್ಷೇತ್ರವಾದ ರಾಮನಗರದಿಂದಲೇ ಸ್ಪರ್ಧಿಸುವುದರ ಬಗ್ಗೆ ಘೋಷಣೆಯಾಗಿದೆ. ರಾಮನಗರದಲ್ಲಿ ಸಾಕ್ತಿರೋ ಜೆಡಿಎಸ್ ಪಂಚರಥ ಯಾತ್ರೆ ವೇಳೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಖಚಿತಪಡಿಸಿದ್ದಾರೆ. ಮಗನ ಸೋಲಿನ ಬಗ್ಗೆ ಹೆಚ್ಡಿಕೆ ನೋವಿನ ನುಡಿ. ಇನ್ನು ಇದೇ ವೇಳೆ ಮಂಡ್ಯದಲ್ಲಿ ಮಗನ ಸೋಲಿನ ಬಗ್ಗೆ ಮಾಜಿ ಸಿಎಂ ಹೆಚ್ಡಿಕೆ ಮೆಲುಕು ಹಾಕಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಚುನಾವಣೆ ನಿಂತರು, ಅಲ್ಲಿ ದೊಡ್ಡ ಮಟ್ಟದ ಕುತಂತ್ರ ನಡೆಯಿತು. ಇಲ್ಲೂ ಸಹ ಕುತಂತ್ರದ ರಾಜಕಾರಣದ ಮುಖಾಂತರ ಯಾರು ನಾಡು ರಾಮನಗರ ಜನತೆಯನ್ನ ಮಡಿಸಲಿಕ್ಕೆ ಸಾಧ್ಯ ಇಲ್ಲ. ಇದೇ ವೇಳೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಕೂಡ, ನಾನು ನನ್ನ ಕೊನೆ ಉಸಿರು ಇರೋವರೆಗೂ ನಿಮ್ಮ ಜೊತೆ ಇರುತ್ತೇನೆ. ನನಗೆ ಮಂಡ್ಯ ಜಿಲ್ಲೆ ಜನ ಅನ್ಯಾಯ ಮಾಡಿಲ್ಲ. ತಾತ ಅಪ್ಪ ಅಮ್ಮನಂತೆಯೇ ನನ್ನನ್ನು ಹರಿಸಿ ಅಂದ್ರು. ಮಂಡ್ಯ ಜಿಲ್ಲೆಯ ಜನತೆ ನನ್ನ ಸೋತ್ರದ 5.5 ಲಕ್ಷ ಜನ ವೋಟ್ ಹಾಕಿದ್ದಾರೆ. ಪುಟ್ಟಣ್ಣ ಒಬ್ಬ ಸಂಸದನಾದ 5.5 ಲಕ್ಷ ಜನ ವೋಟ್ ಹಾಕಿದ್ದಾರೆ. ಅಂದರೆ ನನಗೆ 50,000 ಹೆಚ್ಚು ಮತಗಳನ್ನು ಕೊಟ್ಟರು. ನನಗೆ ಮಂಡ್ಯ ಜಿಲ್ಲೆಯ ಜನತೆ ಅನ್ಯಾಯ ಮಾಡಲಿಲ್ಲ. ನಿಖಿಲ್ ರಾಮನಗರ ಆಯ್ಕೆ ಮಾಡಿಕೊಂಡಿದ್ದೇಕೆ? ಸೋಲಿನ ರುಚಿ ನೋಡಿರೋ ನಿಖಿಲ್ ಕುಮಾರಸ್ವಾಮಿಗೆ ರಾಮನಗರ ಕ್ಷೇತ್ರವೇ ಸೇಫೆಸ್ಟ್ ಕ್ಷೇತ್ರ ಎನ್ನಲಾಗ್ತಿದೆ. ಕಾರಣ, ತಾತ ಅಪ್ಪ ಅಮ್ಮನ ಕೊಡುಗೆ ಕ್ಷೇತ್ರದಲ್ಲಿ ಸಾಕಷ್ಟಿದ್ದು ಜನ ನಿಖಿಲ್ ಕೈ ಹಿಡಿಯುತ್ತಾರೆ ಎನ್ನಲಾಗ್ತಿದೆ. ರಾಮನಗರ ಜೆಡಿಎಸ್ನ ಭದ್ರಕೋಟೆಯಾಗಿದ್ದು ಗೌಡರ ಕುಟುಂಬದಿಂದ ಯಾರೇ ನಿಂತರೂ ಗೆಲುವು ಶತಸಿದ್ಧ ಎನ್ನಲಾಗ್ತಿದೆ. ದೇವೇಗೌಡ, ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಇಲ್ಲಿಂದಲೇ ಗೆಲುವು ಕಂಡಿದ್ದು ತವರಿನ ಮಗ ಎಂದು ಬಿಂಬಿಸುವುದು ಸುಲಭ. ಅಲ್ಲದೆ ಹೆಚ್ಡಿಕೆ ಬಲದಿಂದ ಕೆ ರಾಜು ಕೂಡ ಗೆದ್ದಿದ್ರು. ನಿಖಿಲ್ ಎದುರು ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ಅಥವಾ ಡಿಕೆ ಸುರೇಶ್ ಸ್ಪರ್ಧಿಸುತ್ತಾರೆ ಎನ್ನಲಾಗಿದೆ. ಬಿಜೆಪಿಯಿಂದ 3-4 ಹೆಸರುಗಳು ಕೇಳಿ ಬರ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕುಕ್ಕರ್ ಬಾಂಬ್ ಸ್ಫೋಟ ಕುರಿತ ಡಿಕೆ ಶಿವಕುಮಾರ್ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಆ ಒಂದು ಮಾತಿನಿಂದ ಡಿಕೆಶಿ ಕಾಂಗ್ರೆಸ್ನಲ್ಲಿ ಅಕ್ಷರಶಃ ಒಬ್ಬಂಟಿಯಾಗಿಬಿಟ್ಟಿದ್ರು. ಆದರೆ ಈಗ ವಿವಾದಕ್ಕೆ ಟಗರು ಎಂಟ್ರಿ ಕೊಟ್ಟಿದೆ. ಡಿಕೆಶಿ ಇದೊಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಹಲವು ಎಡವಟ್ಟುಗಳನ್ನು ಅಸ್ತ್ರವಾಗಿಸಿಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ದ ಕಾಂಗ್ರೆಸ್ ನಾಯಕರಿಗೆ ಕೆಪಿಸಿಸಿ ಅಧ್ಯಕ್ಷರ ಈ ಒಂದು ಹೇಳಿಕೆ ಮುಜುಗರದ ಜೊತೆಗೆ ಆತಂಕವನ್ನು ಸೃಷ್ಟಿಸಿದೆ. ಒಂದೆಡೆ ಅಧಿವೇಶನ ಶುರುವಾಗ್ತಿದ್ದು ಸರ್ಕಾರವನ್ನು ಕಟ್ಟಿಹಾಕಲು ಅಸ್ತ್ರಗಳನ್ನು ಸಜ್ಜು ಮಾಡಿಕೊಂಡಿದ್ದ ಕಾಂಗ್ರೆಸ್ ನಾಯಕರಿಗೆ ಈಗ ಕುಕ್ಕರ್ ಬಾಂಬ್ ಬಿಸಿ ತಟ್ಟಿದೆ. ಹೀಗಿದ್ರೂ ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಟ್ಟರೆ ಯಾರೊಬ್ಬರೂ ಡಿಕೆಶಿ ಪರ ನಿಂತಿಲ್ಲ. ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತ ಸಿದ್ದರಾಮಯ್ಯ, ಕುಕ್ಕರ್ ಬ್ಲಾಸ್ಟ್ ಹೇಳಿಕೆಗೆ ವಿಪಕ್ಷ ನಾಯಕರ ಸಮರ್ಥನೆ. ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಡಿಕೆಶಿಗೆ ಅದೇ ಮಂಗಳೂರಿನಲ್ಲಿ ನಿಂತು ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆಯನ್ನ ವಿಪಕ್ಷ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಅವರಿಗೆ ಬೇಕಾಗಿರೋದು ಇಂಥವೇ ಅಲ್ಲ. ಅಧ್ಯಕ್ಷರು ಏನ್ ಹೇಳಿದ್ದಾರೆ, ಅವರು ಆ ಕುಕ್ಕರ್ ಬ್ಲಾಸ್ಟ್ ಇದೆಯಲ್ಲ ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ರಾಜಕೀಯಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಟೆರರಿಸಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾರ ಬಿಜೆಪಿಯವರು? ಅದನ್ನ ಮಿಸ್ ಅವ್ರಿಗೆ ಅನುಕೂಲ ತಕ್ಕಂತೆ ಇಂಟರ್ಪ್ರಿಟ್ ಮಾಡಿ ಜನಗಳ ಮುಂದೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನಗಳನ್ನ ಪ್ರಚೋದನೆ ಮಾಡಿ ಭಾವನಾತ್ಮಕವಾದ ವಿಚಾರಗಳನ್ನ ಜನರ ಮುಂದೆ ಇಡ್ತಕ್ಕಲ್ಲ, ಅದಕ್ಕೋಸ್ಕರ ಅಲ್ಲ ಅಧಿಕಾರ ಕೊಟ್ಟಿರೋದು. ಡಿಕೆಶಿ ಹೇಳಿಕೆಯೇ ಈಗ ಕಮಲಕ್ಕೆ ಬ್ರಹ್ಮಾಸ್ತ್ರ. ರಾಜ್ಯಾದ್ಯಂತ ಹೋರಾಟಕ್ಕೆ ಕೇಸರಿ ಪಡೆ ಕರೆ.
ಇನ್ನು ಡಿಕೆಶಿ ಕುಕ್ಕರ್ ಬಾಂಬ್ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿರೋ ರಾಜ್ಯ ಬಿಜೆಪಿ ಪಿಎಫ್ಐ ಟಿಪ್ಪು ವಿಚಾರ ಎಲ್ಲ ವಿವಾದವನ್ನ ಕೆಣಕಿದೆ. ಇದೇ ವಿಚಾರ ಮುಂದಿಟ್ಟುಕೊಂಡು ಡಿಸೆಂಬರ್ 19 20 21 ರಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಈ ಶಾರೀಕ್ ಅಂತಕಂತ ಒಬ್ಬ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡತಕ್ಕಂತ ಭಯೋತ್ಪಾದಕರನ್ನ ರಕ್ಷಣೆ ಮಾಡತಕ್ಕಂತ ಇತಿಹಾಸ ಇದೆ. ಇವನ್ನೆಲ್ಲವನ್ನೂ ಕೂಡ ಪ್ರತಿಭಟಿಸಿ 19 20 21 ತಾರೀಕು ಕಾಂಗ್ರೆಸ್ನ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ. ಇತ್ತ ಇದೇ ವಿಚಾರದಲ್ಲಿ ಡಿಕೆಶಿ ವಿರುದ್ಧ ಸಿಡಿದೆದ್ದಿರುವ ಕಮಲ ನಾಯಕರು ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಭಯೋತ್ಪಾದಕ ಸಹೋದರರು ಶಿವಕುಮಾರ್ ಸಿದ್ದರಾಮಯ್ಯ ನಿಮ್ಮ ಮೈಯಲ್ಲಿ ಆ ಬುಟ್ಟು ರಕ್ತ ಹರಿತಾ ಇದೆ, ಚಿನ್ನ ಬುಟ್ಟು. ನಾನು ಯಾಕಿದ್ರು ಹೇಳ್ತಾ ಇದ್ದೀನಿ ಅಂದ್ರೆ, ಸುಳ್ಳಾಗಿದ್ರೆ ಒಬ್ಬ ಕಾಂಗ್ರೆಸ್ ನಾಯಕ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಹೇಳಿಕೆ ಖಂಡನ ಮಾಡಿಲ್ಲ. ಡಿ ಕೆ ಶಿವಕುಮಾರ್ ಹೇಳಿ ತಪ್ಪು ಅಂತ ಒಬ್ಬರು ಹೇಳಿಲ್ಲ. ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ವಿರುದ್ಧ ಮತ್ತೊಂದು ಪ್ರಬಲ ಅಸ್ತ್ರಕ್ಕೆ ಕಾಯುತ್ತಿದ್ದ ಬಿಜೆಪಿಗೆ ಈಗ ಸರಿಯಾದ ಅಸ್ತ್ರವೇ ಸಿಕ್ಕಂತಾಗಿದೆ. ಇದು ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿರುವ ಗಣಿ ಧಣಿ ಜನಾರ್ದನ ರೆಡ್ಡಿ ನಡೆ ಕ್ಷಣ ಕ್ಷಣಕ್ಕೂ ಕುತೂಹಲ ಸೃಷ್ಟಿಸುತ್ತಿದೆ. ಆಪ್ತ ಸ್ನೇಹಿತನ ಪರ ರಾಮುಲು ಹೈಕಮಾಂಡ್ ಬಳಿ ಲಾಬಿ ನಡೆಸಿ ವಾಪಸ್ ಆಗಿದ್ದಾರೆ. ಆದರೆ ವರಿಷ್ಠರು ಮಾತ್ರ ಸಸ್ಪೆನ್ಸ್ ಬಿಟ್ಕೊಟ್ಟಿಲ್ಲ. ರೆಡ್ಡಿ ರಾಜಕೀಯ ರಿಎಂಟ್ರಿಗೆ ಸಿಗದ ಸಿಗ್ನಲ್. ಆಪ್ತನಿಗೂ ಕಿಮ್ಮತ್ತಿಲ್ಲ, ಪಕ್ಷವೂ ನೋಂದಣಿ ಆಗಿಲ್ಲ. ರಾಜ್ಯ ರಾಜಕೀಯದಲ್ಲಿ ರೆಡ್ಡಿ ರಾಜಕೀಯದ ಗತ್ತು ತೋರಿಸಿ ಬಂದಷ್ಟೇ ವೇಗವಾಗಿ ತೆರೆಮರೆಗೆ ಸರಿದಿದ್ದ ಗಾಲಿ ಜನಾರ್ದನ ರೆಡ್ಡಿ ಈಗ ಮತ್ತೆ ಬಿಜೆಪಿಗೆ ಸೇರ್ತಾರಾ ಅಥವಾ ಹೊಸ ಪಕ್ಷ ಕಟ್ತಾರಾ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ. ಇತ್ತ ಪಕ್ಷಕ್ಕೆ ಸೇರಿಕೊಳ್ಳಲು ಆಗ್ತಿಲ್ಲ, ಹಾಗೆ ಬಿಡಲೂ ಆಗ್ತಿಲ್ಲ ಅನ್ನೋ ಸ್ಥಿತಿ ರಾಜ್ಯ ಬಿಜೆಪಿಯದ್ದು. ಹೀಗಿರುವಾಗ ಆಪ್ತ ಸ್ನೇಹಿತನ ಮನವೊಲಿಕೆಗೆ ರಾಮುಲುಗೆ ನೀಡಿದ್ದ ಟಾಸ್ಕ್ ಕೂಡ ಫೇಲ್ ಆದಂತೆ ತೋರ್ತಿದೆ. ಮತ್ತೆ ರಾಜಕೀಯ ಮಾಡಲು ಸಿದ್ಧತೆ ಶುರು ಮಾಡಿಕೊಂಡು ಪಕ್ಷದ ನೋಂದಣಿಗಾಗಿ ದೆಹಲಿ ಹೋಗಿದ್ದ ರೆಡ್ಡಿ ಭೇಟಿಗೆ ಸಚಿವ ರಾಮುಲು ಕೂಡ ತೆರಳಿದ್ರು. ಆದ್ರೆ ದೆಹಲಿ ಭೇಟಿಯಲ್ಲಿ ಹೈಕಮಾಂಡ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ರೆ ಇತ್ತ ರೆಡ್ಡಿಯು ಯಾವುದಕ್ಕೂ ಜಗ್ಗಿಲ್ಲ ಬಗ್ಗಿಲ್ವಂತೆ. ಆದ್ರೆ ಶ್ರೀರಾಮುಲು ಮಾತ್ರ ರೆಡ್ಡಿ ಬಿಜೆಪಿಯಲ್ಲೇ ಇರ್ತಾರೆ ಅಂತಿದ್ದಾರೆ. ಜನಾರ್ದನ್ ರೆಡ್ಡಿಯರು ಮುಂಚೆಯಿಂದ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಎಲ್ಲ ರೀತಿಯಲ್ಲಿ ಒಂದು ಸ್ಫೂರ್ತಿ ಶಕ್ತಿಯನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿಯವ್ರನ್ನ ಪುನಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ನಮ್ಮ ನಾಯಕರ ಜೊತೆಲಿ ಅನೇಕರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಖಂಡಿತವಾಗಿ ನಮ್ಮ ಜನಾರ್ದನ್ ರೆಡ್ಡಿಯವ್ರನ್ನ ಅವ್ನು ಬಿಟ್ಟು ಹೋಗಲ್ಲ ಅನ್ನೋ ವಿಶ್ವಾಸ ನಮ್ಮೆಲ್ಲರಲ್ಲಿ ಕೂಡ ಇದೆ. ರೆಡ್ಡಿ ಸೇರ್ಪಡೆ ಬಗ್ಗೆ ಬಿಜೆಪಿ ಅಳೆದು ತೂಗಿ ಲೆಕ್ಕಾಚಾರ. ರಾಜ್ಯ ನಾಯಕರಿಗೆ ರೆಡ್ಡಿ ಓಕೆ, ಹೈಕಮಾಂಡ್ಗೆ ದ್ವಂದ್ವ. ಇನ್ನು ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ಬಿಎಸ್ವೈ ಸೇರಿ ರಾಜ್ಯ ನಾಯಕರು ಒಲವು ತೋರಿದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ಯಾವುದಕ್ಕೂ ಸೊಪ್ಪು ಹಾಕದೆ ನೋಡೋಣ ಅಂತಿದೆ. ರೆಡ್ಡಿ ಬಿಜೆಪಿಗೆ ಕರೆದುಕೊಂಡ್ರೆ ಹೆಚ್ಚೇನೂ ಲಾಭವಿಲ್ಲ, ಪ್ರತ್ಯೇಕ ಪಕ್ಷದಿಂದ ಬಿಜೆಪಿಗೆ ಗಣನೀಯ ನಷ್ಟವೂ ಇಲ್ಲ, ಭಾರಿ ಬದಲಾವಣೆ ಮಾಡುವಷ್ಟು ಖದರ್ ಕೂಡ ಇಲ್ಲ, ಹೊಸ ಶಕೆ ಆರಂಭಿಸುವಷ್ಟು ಹಣಬಲ ಜನಬಲ ಜಾತಿ ಬಲವೂ ಇಲ್ಲ. ಅಲ್ಲದೆ ಸದ್ಯದ ಪರಿಸ್ಥಿತಿಯಲ್ಲಿ ಬೇರೆ ಪಕ್ಷಗಳು ರೆಡ್ಡಿಗೆ ಮಣೆ ಹಾಕೋದು ಬಹುತೇಕ ಕಷ್ಟಸಾಧ್ಯ ಅಂತ ಕೇಸರಿ ವಲಯ ವಿಶ್ಲೇಷಣೆ ಮಾಡ್ತಿದೆ. ಶೀಘ್ರದಲ್ಲೇ ರಾಜಕೀಯ ನಿರ್ಧಾರ ಪ್ರಕಟಿಸೋದಾಗಿ ಹೇಳಿರುವ ಜನಾರ್ದನ ರೆಡ್ಡಿ ಅವರ ನಡೆ ನಿಗೂಢವಾಗಿ ಉಳಿದಿದೆ. ಬಸವರಾಜ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ. ಪಿಎಸ್ಐ ಅಕ್ರಮದ ತನಿಖೆ ಬಗ್ಗೆ ಕಾಂಗ್ರೆಸ್ ಶಾಸಕ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ನಾವು ಸಾಕ್ಷ್ಯ ಕೊಟ್ಟರೂ ನೀವು ತನಿಖೆ ಮಾಡ್ತಿಲ್ಲ, ಜೊತೆಗೆ ಆಡಿಯೋದಲ್ಲಿ ಪ್ರಸ್ತಾಪವಾಗಿರುವ ಮೂವರು ಎಂಎಲ್ಎಗಳು ಯಾರು? ಅವರು ಬಿಜೆಪಿಯವರ, ಜೆಡಿಎಸ್ನವರ, ಕಾಂಗ್ರೆಸ್ನವರ? ಯಾಕೆ ಆ ಶಾಸಕರ ಮೇಲೆ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತ ಆರಗ ಜ್ಞಾನೇಂದ್ರ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಆ ಮೂವರು ಶಾಸಕರನ್ನ ವಿಚಾರಣೆಗೆ ಒಳಪಡಿಸಲಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಈಗ 56,000 ಅಭ್ಯರ್ಥಿಗಳು ಕಾಯ್ತಾ ಕುಂತೀವಿ ಸರ್ ನಾವು. ಗೊತ್ತಿದೆ ನಮ್ಗೆ. ಅದೇ ಈಗ ಇನ್ನೊಂದು ಏನದು ಗೊತ್ತಾ ಸರ್, ಇದು ಇಲ್ಲಿ ಫಸ್ಟ್ ಪೇಪರ್ ತನಿಖೆ ಆಗಿಲ್ಲ, ಇನ್ನು ನಾವು ಹೇಳಿದವರು ಇನ್ನೂ ಅರೆಸ್ಟ್ ಆಗಿಲ್ಲ ಸರ್.
ಅಲ್ಲ ಸರ್, ಈಗ ನಿಮ್ಗೆ ಹೇಳಿದ್ದೆ ಸರ್, ಇಲ್ಲಿ ನಮ್ಗೆ ಡಿ ಜಿ ಪಿ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಅದನ್ನ ಮೇನ್ ಸರ್ ಅವರೂ ಕೂಡ ಇದರಲ್ಲಿ, ನಾನು ನಿಮ್ಗೆ ಅವತ್ತು ಹೇಳಿ ಬಂದೀನಿ ಸರ್, ನಾನು ಅವತ್ತು ಸರ್ ಇದರಲ್ಲಿ ಅವರು ಇದ್ದಾರೆ ಅಂತ, ಆದರೆ ಇನ್ನೂ ತನಿಖೆ ಆಗಿಲ್ಲ ಅವ್ರದ್ದು ಸರ್. ನೋಡಿ ಈಗ ನಾನು ಅವತ್ತು ನಿಮ್ಗೆ ಒಂದು ತಾಸು ನಿಮ್ಮ ಮನೆಗೆ ಕುಂತೀವಿ ಸರ್, ನಾವು ಅದೆಲ್ಲ ಹೇಳಿದ್ರಿ, ಅಮೃತ್ ಪೋಲದ್ ಹೇಳಿದ್ರೆ ಅರೆಸ್ಟ್ ಮಾಡಿದ್ರಿ, ಆದರೆ ಡಿ ಜಿ ಪಿದು ಯಾಕೆ, ಡಿ ಜಿ ಆ್ಯಂಡ್ ಐ ಜಿ ಪಿದು ಯಾಕೆ ಇನ್ನೂ ತನಿಖೆ ಮಾಡ್ತಾ ಇಲ್ಲ ಸರ್? ಪೊಲೀಸ್ ಕಮಿಷನರ್ ಕಲಬುರಗಿ ಇನ್ನೂ ತನಿಖೆ ಮಾಡ್ತಾ ಇಲ್ಲ ಸರ್ ಯಾಕೆ? ಇನ್ನೂ 3 ಜನ ಶಾಸಕರು ಇದಾರೆ, ಯಾಕೆ ತನಿಖೆ ಮಾಡ್ತಾ ಇಲ್ಲ ಸರ್? ಏ ಅವ್ರದ್ದು ತನಿಖೆಯಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಬರ್ತಾ ಇಲ್ಲ, ವಿಟ್ನೆಸ್ ಇಲ್ದೇನೆ ಸುಮ್ ಸುಮ್ಮನೆ ತನಿಖೆ ಅರೆಸ್ಟ್ ಅದೆಲ್ಲ ಮಾಡಲ್ಲ ಸರ್. ನಾವ್ ಹೇಳಿದ್ವಿಲ್ಲ, ನೀವು ಹೇಳಿ ಆಮೇಲೆ ಬರ್ತಾರೆ. ಮತ್ತೆ ಇನ್ನ ಒಂದು ಬಹಳ ಪ್ರಮುಖವಾದ ಅಂಶ ಅಂದ್ರೆ 3 MLA ಬಗ್ಗೆ ಕಂಪ್ಲೇಂಟ್ ಇದೆ, ಅದ್ರ ಬಗ್ಗೆ ಯಾಕೆ ತನಿಖೆ ಆಗ್ತಾ ಇಲ್ಲ ಅಂತ ಕೇಳಿದಾಗ, ಇಲ್ಲ ನಾವು ತನಿಖೆ ಮಾಡಿದ್ವಿ, ಆ ತನಿಖೆನಲ್ಲಿ ಯಾರು ವಿಟ್ನೆಸ್ ಗಿಟ್ನೆಸ್ ಬರ್ತಾ ಇಲ್ಲ ಅಪ್ಪ ಅಂತ. ಯಾರ 3 MLAಗಳು, ಏನ್ ತನಿಖೆ ಮಾಡಿದ್ರೆ ಅವ್ರ 3 MLAಗಳ ಬಗ್ಗೆ? ಅದು ಬಹಿರಂಗ ಪಡಿಸ್ಬೇಕಲ್ವಾ? ಆ MLA ಯಾರು? ಕಾಂಗ್ರೆಸ್ನವರ? ನೀವು ಹೇಳ್ದಂಗೆ BJPನವರ? JDSನವರ? ಯಾರ MLAಗಳು? ಯಾಕೆ ಅದನ್ನ ಎಲ್ಲೂ ಬಹಿರಂಗ ಪಡಿಸ್ತಾ ಇಲ್ಲ? ನೀವೇ ಹೇಳ್ತಾ ಇದ್ದೀರಿ ನಿಮ್ಮ ಸಂಭಾಷಣೆನಲ್ಲಿ, ಅದನ್ನ ತನಿಖೆ ಮಾಡ್ತಾ ಇದ್ದೀವಿ, ಏನು ಸಿಗ್ತಾ ಇಲ್ಲ ವಿಟ್ನೆಸ್ ಅಂದ್ರೆ ಯಾರ MLAಗಳು? ಒಬ್ಬ ಎಲ್ಲ ಪ್ರಿಯಾಂಕ್ ಖರ್ಗೆ ಮಾತಿಗೆ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದು, ಮೊದಲು ಬಿಡುಗಡೆ ಮಾಡಿದ್ದ ಆಡಿಯೋಗೆ ಕಾಂಗ್ರೆಸ್ ಸ್ಪಷ್ಟನೆ ಕೊಟ್ಟಿಲ್ಲ, ಈಗ ಯಾವ ಆಡಿಯೋ ಬಿಡುಗಡೆ ಮಾಡಿಸಿದ್ದಾರೋ ಗೊತ್ತಿಲ್ಲ, ತನಿಖೆಯಲ್ಲಿ ಸತ್ಯ ಗೊತ್ತಾಗುತ್ತೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ ಒಂದು ಆಡಿಯೋ ಬಿಟ್ಟಿದ್ರು, ಇಬ್ರು ಯಾರ್ಯಾರು ಮಾತಾಡೋದು, ಅದ್ರ ಬಗ್ಗೆನೇ ಅವ್ರು ಸ್ಪಷ್ಟನೆ ಇನ್ನೂ ಇದುವರೆಗೂ ಕೊಟ್ಟಿಲ್ಲ. ಮೊದಲು ಅದು ಮಾಡಲಿ, ಆಮೇಲೆ ನೋಡಿ. ಅದನ್ನು ಅದೇನು ನನಗೆ ಗೊತ್ತಿಲ್ಲ, ನಾನೇನು ಕೇಳ್ದಿರೋದನ್ನ ನಾನು ಹೆಂಗೆ ಹೇಳಿ ಮಾಡಲಿಲ್ಲ. ಅವ್ರ ಕೆಲಸ ಅದು ಮಾಡೋದು, ಏನಿದ್ರು ತನಿಖೆಗೆ ಒಳಪಡ್ತಿದ್ದೆ ಅಷ್ಟೇ. ಆ ಆಡಿಯೋ ಸರಿ ಇದೆಯೋ? December 19 ಬೆಳಗಾವಿಯ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಲಿದ್ದು, ವಿಧಾನಮಂಡಲ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿ ಸಜ್ಜಾಗಿದೆ. ಬೆಳಗಾವಿ ಅಧಿವೇಶನದ ವೇಳೆ ಭದ್ರತೆಗಾಗಿ 5,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗೆ ಊಟದ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅಲ್ಲದೆ ಅಧಿವೇಶನ ವೇಳೆಯೇ ಸಾಲು ಸಾಲು ಪ್ರತಿಭಟನೆಗಳೂ ಸಹ ಇರುವ ಹಿನ್ನೆಲೆ ಪ್ರತಿಭಟನಾಕಾರರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 62 ಸಂಘಟನೆಗಳು ಪ್ರತಿಭಟನೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿವೆ. ಪ್ರತಿಭಟನಾಕಾರರಿಗೆ ಸುವರ್ಣಸೌಧದಿಂದ 1 ಕಿಲೋಮೀಟರ್ ಅಂತರದಲ್ಲಿ ಇರುವ ಬಸ್ತಾವಾಡ ಗ್ರಾಮದ ಬಳಿ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ. 2 ವಾರ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇಲ್ಲಿ ಉಳ್ಕೊಳ್ಳೋದ್ರಿಂದ ಅಷ್ಟು ದಿವಸ ಅಕಾಮಡೇಷನ್ನು ಮತ್ತು ಅವ್ರಿಗೆ ಅವಶ್ಯಕತೆ ಇರುವಂಥ ಫುಡ್ಡು ಮತ್ತು ಅದರ್ ಅರೇಂಜ್ಮೆಂಟ್ಸ್ ಮಾಡೋಂಥದ್ದು ಭಾಳಷ್ಟು ಮುಖ್ಯ ಆಗ್ತದೆ. ಯಾಕಂದರೆ ಬಂದವರು ಕರೆಕ್ಟಾಗಿ ಸೆಟ್ಲ್ ಆದರೆ ಮತ್ತು ಮುಂದೆ ಒಳ್ಳೆ ರೀತಿಯಲ್ಲಿ ಡ್ಯೂಟಿ ಮಾಡಲಿಕ್ಕೆ ಆಗ್ತದೆ. ಸುಮಾರು 5,000 ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸ್ಥಳೀಯದನ್ನು ಸೇರಿಸ್ಕೊಂಡು ಇಲ್ಲಿ ಬಂದು ಬಂದೋಬಸ್ತ್ಗೆ ನಾವು ಉಪಯೋಗಿಸ್ಕೋತಾ ಇದ್ದೀವಿ. ಈ ಅಕಾಮಡೇಷನ್ಸ್ನಲ್ಲಿ ಮೇಯ್ನ್ ಅಂದರೆ ನಮ್ಮದು ಒಂದು ಇಲ್ಲಿ ಪೊಲೀಸ್ ಟೌನ್ಶಿಪ್ ಅಂತ ಒಂದು ಇಲ್ಲಿ ಈ ಜಾಗದಲ್ಲಿ ನಾವು ಸಿನೋಳಿ ಒಂದು ಜಾಗದಲ್ಲಿ ಒಂದು 4 ಕಿಲೋಮೀಟರ್ ಆಗ್ತದೆ ನಮ್ಮದು ಸುವರ್ಣಸೌಧದಿಂದ ಇಲ್ಲಿ ಮಾಡಿಕೊಂಡಿದ್ದೇವೆ. 19 ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯುತ್ತೆ. ಈ ಅಧಿವೇಶನದಲ್ಲಿ ಕಾಂಗ್ರೆಸ್ಗೆ BJPಗೆ ಯಾವೆಲ್ಲ ಅಸ್ತ್ರಗಳಿದೆ, ಪ್ರತ್ಯಾಸ್ತ್ರಗಳು ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಕಾಂಗ್ರೆಸ್ಗೆ ಇರುವ ಅಸ್ತ್ರಗಳು ಏನು ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅಂತ ನೋಡೋದಾದ್ರೆ, SC ST ಮೀಸಲಾತಿ ಹೆಚ್ಚಳದ ವಿಚಾರ ಇದೆಯಲ್ಲ, ಪ್ರಮುಖ ವಿಚಾರ ಇದು. ಯಾಕಂದ್ರೆ ಒಂದ್ ಕಡೆ SC ST ಮೀಸಲಾತಿಯನ್ನ 15-17%, 3-7%ಗೆ ಹೆಚ್ಚಿಸಲಾಗಿದೆ. ಆದ್ರೆ ಅದನ್ನ ಹೆಚ್ಚಳ ಮಾಡಿದ ನಂತರ ಅದರಲ್ಲಿ ಯಾವ ರೀತಿಯಾದ ಕಾನೂನು ತೊಡಕುಗಳಿದೆ ಅದನ್ನ ಯಾವುದೇ ರೀತಿಯಲ್ಲೂ ಸರ್ಕಾರ ಪ್ರಸ್ತಾಪ ಮಾಡ್ತಾ ಇಲ್ಲ, ಕಾನೂನು ತೊಡಕುಗಳನ್ನ ಹೇಳ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಬೇಕಾದಂತ ಸೊಲ್ಯೂಷನ್ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಇಡುವಂತಹ ಸಾಧ್ಯತೆ ಇದೆ. 40% ಕಮಿಷನ್, 60% ಕಮಿಷನ್ ನ ವಿಚಾರ ಬಹಳ ದೊಡ್ಡದಾಗಿ ಕಾಂಗ್ರೆಸ್ಗೆ ಅಸ್ತ್ರವಾಗುವ ಸಾಧ್ಯತೆ ಇದೆ. ಇದುವೇ ಈಗ ಒಬ್ಬ ಸಚಿವರನ್ನು ಕೂಡ ಬಲಿ ಪಡೆದಿರುವುದನ್ನ ಗಮನಿಸಬಹುದು. ಇನ್ನು ಚಿಲುಮೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಮತದಾರರ ಪಟ್ಟಿಯ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಅಸ್ತ್ರವಾಗಿ ಮಾರ್ಪಾಡೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದೇ ವಿಚಾರವನ್ನ ಇಟ್ಟುಕೊಂಡೇ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ವಿವಾದವನ್ನೇ ಬದಲಿಸುವಂತ ಪ್ರಯತ್ನ ಮಾಡಲಾಯಿತು ಅನ್ನೋದನ್ನ ಕಾಂಗ್ರೆಸ್ ಈಗಾಗಲೇ ಹೇಳ್ತಾ ಇದೆ. ಚಿಲುಮೆ ಕೇಸನ್ನೇ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ.
ಕಾಂಗ್ರೆಸ್ ನಲ್ಲಿ ಇನ್ನೂ ಕೂಡ ಅನೇಕ ವಿಚಾರಗಳಿರುವುದನ್ನ ನಾವಿಲ್ಲಿ ಗಮನಿಸಬಹುದು. ಕೇವಲ ಇದು ಮಾತ್ರ ಅಲ್ಲ, ಧರ್ಮ ದಂಗಲ್ನ ವಿಚಾರ, ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಯ ಪಠ್ಯದಲ್ಲಿ ಆಗಿರಬಹುದು, ಕೇಸರೀಕರಣ ವಿಚಾರ ಆಗಿರಬಹುದು, ವ್ಯಾಪಾರದಲ್ಲಿ ನಡೀತಾ ಇರುವಂತಹ ಧರ್ಮ ದಂಗಲ್ ಆಗಿರಬಹುದು, ಟಿಪ್ಪು ವಿಚಾರ ಆಗಿರಬಹುದು, ಇವೆಲ್ಲವನ್ನ ಇಟ್ಟುಕೊಂಡು ಯಾವ ರೀತಿಯಾಗಿ ರಾಜಕೀಯದಲ್ಲಿ ಅರಾಜಕತೆಯನ್ನ ಹುಟ್ಟಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ, ವೈಮನಸ್ಸು ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ಅಸ್ತ್ರವನ್ನಾಗಿ ತೆಗೆದುಕೊಳ್ಳಬಹುದು. ರೌಡಿ ರಾಜಕೀಯ ಮೂರೂ ಪಕ್ಷಗಳಿಗೆ ಕೂಡ ಅಸ್ತ್ರನೇ ಇದು. ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಜೆಡಿಎಸ್ಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಕಾಂಗ್ರೆಸ್ಗೂ ಕೂಡ ಬಿಜೆಪಿ ಹೇಳ್ತಾ ಇದೆ ನಿಮ್ಮ ಅಧ್ಯಕ್ಷರು ಯಾರು ಅಂತ ಹೇಳಿ ಬಿಜೆಪಿ ಈಗಾಗಲೇ ಕಾಂಗ್ರೆಸ್ಗೂ ಕೇಳ್ತಾ ಇದೆ. ಏನು ನೀವು ರೌಡಿಗಳನ್ನ ಸೇರಿಸಿಕೊಳ್ತಾ ಇದ್ದೀರಾ ಅಂತ ಹೇಳಿ ಆ ವಿಚಾರವನ್ನು ಕೂಡ ಕಾಂಗ್ರೆಸ್ ಈಗ ಅಸ್ತ್ರವಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಪಿಎಸ್ಐ ನೇಮಕಾತಿ ಹಗರಣ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಾಂಗ್ರೆಸ್ ಆಡಿಯೋ ಬಾಂಬ್ ಗಳನ್ನ ಸಿಡಿಸಿದೆ. ಇದರಲ್ಲಿ ಮೂರು ಶಾಸಕರ ಹೆಸರನ್ನ ಹೇಳ್ತಾ ಇದೆ, ಆ ಮೂರು ಶಾಸಕರು ಯಾರು ಅಂತ ಕೇಳ್ತಾ ಇದೆ. ಇವೆಲ್ಲವೂ ಕೂಡ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಅಸ್ತ್ರವಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಬಿಜೆಪಿಯನ್ನು ಸುಮ್ಮನೆ ಕೂತ್ಕೊಳ್ಳುತ್ತಾ? ಅದು ಕೂಡ ಅನೇಕ ಅಸ್ತ್ರಗಳನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಟುಕೊಂಡಿದೆ. ಹಾಗಾದ್ರೆ ಬಿಜೆಪಿ ಅಸ್ತ್ರ ಏನು ಅಂತ ನೋಡೋದಾದ್ರೆ, ಅದಕ್ಕೆ ಪ್ರತ್ಯಸ್ತ್ರವಾಗಿ ಡಿ ಕೆ ಶಿ ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಟೆರರಿಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಶಾರಿಕ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇದುವೇ ಈಗ ಬಿಜೆಪಿಗೆ ದೊಡ್ಡ ಪ್ರತ್ಯಸ್ತ್ರ. ಬೇರೆ ಬೇರೆ ಯಾವುದೇ ರೀತಿಯಾದಂತಹ ವಿಚಾರಗಳನ್ನ ಗಮನಿಸ್ತಾ ಇಲ್ಲ ಈಗ ಬಿಜೆಪಿ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಗಲಾಟೆಗೆ ಸಂಬಂಧಪಟ್ಟ ಹಾಗೆ, ಈಗ ಡಬಲ್ ಎಂಜಿನ್ ಸರ್ಕಾರ, ಇದರ ಬಗ್ಗೆ ಆಗಿರ್ಬೋದು, ಮೊನ್ನೆ December 14 ನಡೆದಂತಹ ಮೀಟಿಂಗ್ ಆಗಿರ್ಬೋದು, ನಮ್ಮ ಸರ್ಕಾರದಲ್ಲಿ ನಾವು ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತೀವಿ ಅನ್ನುವಂಥ ಹೇಳ್ಬೋದು. ನೀವಿದ್ದಾಗ ಯಾವುದೇ ರೀತಿಯಾದಂತಹ ಪ್ರಯತ್ನ ಮಾಡಲಿಲ್ಲ ಅನ್ನೋದನ್ನ ಬಿಜೆಪಿ ಕಾಂಗ್ರೆಸ್ಗೆ ಹೇಳುವ ಸಾಧ್ಯತೆ ಇದೆ. ಇದು ಕಾಂಗ್ರೆಸ್ಗೆ ಪ್ರತ್ಯಸ್ತ್ರವಾಗಿ ಬಿಜೆಪಿ ಪ್ರಯೋಗವನ್ನ ಮಾಡಬಹುದು, ಕರ್ನಾಟಕ ಮಹಾರಾಷ್ಟ್ರ ಗಡಿ ಗಲಾಟೆಯ ವಿಚಾರವನ್ನ. ಹಾಗಾಗಿ ಬಿಜೆಪಿ ಇದನ್ನ ಒಂದು ಕಡೆ ಬಳಕೆಯಾಗಿ ತೆಗೆದುಕೊಂಡ್ರೆ, ಶಿಕ್ಷಕರ ನೇಮಕಾತಿ ಹಗರಣ, ಪಿಎಸ್ಐ ನೇಮಕಾತಿ ಹಗರಣಕ್ಕೆ ಆದಂತಹ ಸಂದರ್ಭದಲ್ಲಿ ಆ ನಂತರ ಬಿಜೆಪಿ ಇದನ್ನು ದೊಡ್ಡ ಪ್ರತ್ಯಸ್ತ್ರವಾಗಿ ತೆಗೆದುಕೊಳ್ತು. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ನೇಮಕಾತಿಯಲ್ಲಿ ಹಗರಣ ಆಯಿತು, ಶಿಕ್ಷಕರ ಸಹ ನೇಮಕಾತಿಯಲ್ಲಿ ಹಗರಣ ಆಗಿದ್ದನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಳ್ತು, ಬಂಧನ ಆಗಿದ್ದನ್ನ ಗಮನಿಸಬಹುದು, ತನಿಖೆ ನಡೀತಾ ಇರೋದನ್ನು ಗಮನಿಸಬಹುದು. ಇವೆಲ್ಲವೂ ಕೂಡ ಬಿಜೆಪಿಗೆ ಪ್ರತ್ಯಸ್ತ ಆಗುವುದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಎರಡೂ ಪಕ್ಷಗಳು ಕೂಡ ಅಸ್ತ್ರವನ್ನ ಇಟ್ಟುಕೊಂಡಿದೆ. ಆದ್ರೆ ಜೆಡಿಎಸ್ ಸುಮ್ಮನೆ ಕೂತ್ಕೊಳ್ಳುತ್ತಾ? ಖಂಡಿತ ಇಲ್ಲ. ಈಗ ಜೆಡಿಎಸ್ ಕೂಡ ಅನೇಕ ವಿಚಾರಗಳನ್ನ ಇಟ್ಟುಕೊಂಡಿದೆ, ಯಾವ ರೀತಿಯಾಗಿ ರಾಜಕೀಯದಲ್ಲಿ ಏನೇನು ಬೆಳವಣಿಗೆಗಳು ಆಗ್ತಾ ಇದೆ, ಹೇಳಿಕೆಗಳು ನಡೀತಾ ಇದೆ, ಧರ್ಮ ದಂಗಲ್ನ ವಿಚಾರ, ಇವೆಲ್ಲವನ್ನ ಕೂಡ ಜೆಡಿಎಸ್ ಕೂಡ ಪ್ರತ್ಯಸ್ತ್ರವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ರುವಾರಿ ಶಾರಿಕ್ ನನ್ನ ರಾತ್ರೋರಾತ್ರಿ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ದಿಢೀರ್ ಅಂತ ಶಂಕಿತ ಉಗ್ರನನ್ನ ರಾಜಧಾನಿಗೆ ಕರೆ ತಂದಿದ್ದೇಕೆ ಅನ್ನೋದರ ಮಾಹಿತಿ ಇಲ್ಲಿದೆ. ಮಂಗಳೂರು ಬಾಂಬ್ ಸ್ಫೋಟದ ರುವಾರಿ ಬೆಂಗಳೂರಿಗೆ ಶಿಫ್ಟ್. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಫೋಟದ ಆರೋಪಿ ಶಾರಿಕ್ಗೆ ಚಿಕಿತ್ಸೆ. ಮಂಗಳೂರಿನಲ್ಲಿ ಆಟೋದಲ್ಲಿ ನಡೆದ ಸ್ಫೋಟದ ಕೇಸ್ ಎನ್ಐಎಗೆ ಹಸ್ತಾಂತರ ಆಗಿದೆ. ಇದರ ನಡುವೆ ಮಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಆರೋಪಿ ಶಾರಿಕ್ನನ್ನ ಪೊಲೀಸರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಕುಕ್ಕರ್ ಬಾಂಬ್ ಸ್ಫೋಟ ಆಗ್ತಿದ್ದ ಹಾಗೆ ಶಾರಿಕ್ ಕೈ, ಕಾಲು, ಎದೆ ಭಾಗ ಹಾಗೂ ಹೊಟ್ಟೆ ಸುಟ್ಟು ಹೋಗಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದ ಶಾರಿಕ್ಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಇದೀಗ ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾಗೆ ಶಿಫ್ಟ್ ಮಾಡಲಾಗಿದೆ. ಶುಕ್ರವಾರ ರಾತ್ರಿ ಡಿಸ್ಚಾರ್ಜ್ ಮಾಡಿಸಿ ಮಂಗಳೂರಿನಿಂದ ಬೆಂಗಳೂರಿಗೆ ಬಿಗಿ ಬಂದೋಬಸ್ತ್ನಲ್ಲಿ ಶಿಫ್ಟ್ ಮಾಡಲಾಗಿದೆ. ಶನಿವಾರ ಬೆಳಿಗ್ಗೆ 11:30ಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನ್ ವಾರ್ಡ್ಗೆ ಸೇರಿಸಿದ್ದಾರೆ. ಎನ್ಐಎ ಟೀಮ್ ಶಾರಿಕ್ನನ್ನ ದಾಖಲಿಸಿದ ಬಳಿಕ ಪೊಲೀಸರು ಭದ್ರತೆ ಕಲ್ಪಿಸಿದ್ದಾರೆ. ಈಗಾಗಲೇ ಶೇಕಡ 80% ಚೇತರಿಕೆ ಆಗಿತ್ತು. ಮುಂದಿನ 10 ದಿನಗಳಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿಸಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಮುನಿರಾಜು, ಕ್ರೈಮ್ ಬ್ಯೂರೋ, News 18, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಬಿಜೆಪಿ ಹಣಿಯೋದಿಕ್ಕೆ ಹೋಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೊಟ್ಟಿರುವ ಹೇಳಿಕೆ ಕೇಸರಿ ಕಲಿಗಳ ಕಣ್ಣು ಕೆಂಪಗಾಗಿಸಿದೆ. ಬನ್ನಿ ಇವತ್ತು ರಾಹುಲ್ ಆ ಒಂದು ಹೇಳಿಕೆಯಿಂದ ಏನೆಲ್ಲ ಆಯ್ತು ನೋಡೋಣ. ಚೀನಾ ಯುದ್ಧ ತಯಾರಿ, ಭಾರತ ನಿದ್ರಿಸ್ತಿದೆ. ದೇಶವನ್ನ ಅಪಮಾನಿಸಿದ್ರ ರಾಹುಲ್ ಗಾಂಧಿ. ಹಿಂದೂಸ್ತಾನ್ ಕಿ ಸರ್ಕಾರ ಸೋಯಿ ಹುಯಿ ಇಸ್ ಬಾತ್ ಕೋ ಹಿಂದೂಸ್ತಾನ್ ಕಿ ಸರ್ಕಾರ ಸುನ್ನಾ ನಹೀ ಜಾತಿ.
मगर उनका प्रेपरेशन चल रहा है और प्रिपरेशन युद्ध का है। राहुल गांधी मत्ते ಕೆಟ್ಟ ಕಾರಣಕ್ಕೆ ಸದ್ದು ಮಾಡುತ್ತಿದ್ದಾರೆ। ಚೀನಾ ಯುದ್ಧದ ತಯಾರಿ ಮಾಡುತ್ತಿದೆ, ಗಡಿಯಲ್ಲಿ ಭಾರತದ ಯೋಧರ ಮೇಲೆ ದಾಳಿ ಮಾಡುತ್ತಿದೆ, ಆದರೆ ಭಾರತ ಸರ್ಕಾರ ಮಾತ್ರ ಗಾಢ ನಿದ್ರೆಯಲ್ಲಿದೆ ಅಂತ ಹೇಳಿದ್ರು। ರಾಹುಲ್ ಹೇಳಿಕೆ ಬಿಜೆಪಿ ನಾಯಕರ ಕಣ್ಣನ್ನ ಕೆಂಪಗಾಗಿಸಿದೆ। ಜಿನೋನೆ 2000 ಸ್ಕ್ವೇರ್ ಕಿಲೋಮೀಟರ್ ಹಿಂದೂಸ್ತಾನ್ ಕಾ ಉಠಾ ಲಿಯಾ, ಜಿನೋನೆ ಹಿಂದೂಸ್ತಾನ್ ಕೆ 20 ಜವಾನೋ ಕೋ ಶಹೀದ್ ಕಿಯಾ, ಜೋ ಹಮಾರೆ ಜವಾನೋ ಕೋ ಅರುಣಾಚಲ್ ಪ್ರದೇಶ್ ಮೇ ಪೀಟ್ ರಹೆ ಹೈ, ಜೋ ಚೈನಾ ಕಾ ಥ್ರೆಟ್ ಹೈ, ಔರ್ ಮುಜೆ ತೋ ವೋ ಕ್ಲಿಯರ್, ಔರ್ ಮೇ ಇಸ್ಕೋ ಅಬ್ 2-3 ಸಾಲೋ ಸೆ ಕಹ ರಹಾ ಹೂನ್, ವೋ ಬಿಲ್ಕುಲ್ ಕ್ಲಿಯರ್ ಹೈ, ಔರ್ ಸರ್ಕಾರ ಉಸ್ಕೋ ಛುಪಾನೆ ಕಿ ಕೋಶಿಶ್ ಕರ್ ರಹೀ ಹೈ, ಸರ್ಕಾರ ಉಸ್ಕೋ ಇಗ್ನೋರ್ ಕರ್ ರಹೀ ಹೈ। ಚೀನಾ ಜೊತೆ ಕಾಂಗ್ರೆಸ್ ಗೆ ಲಿಂಕ್ ಇದೆ। ರಾಹುಲ್ ಗಾಂಧಿ ಮೇಲೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ। ಚೀನಾದಿಂದ ಕಾಂಗ್ರೆಸ್ ಗೆ ಹಣಕಾಸಿನ ನೆರವು ಸಿಗ್ತಿದೆ ಅಂತ ನಡ್ಡಾ ಆರೋಪಿಸಿದ್ರೆ ಇದು ನೆಹರು ಭಾರತವಲ್ಲ ಮೋದಿ ಭಾರತ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ। ಹಮ್ ಸಬ್ ಲೋಗ್ ಜಾನ್ತೆ ಹೈ ಕಿ ಕಾಂಗ್ರೆಸ್ ಪಾರ್ಟಿ ಆಫ್ ಚೈನಾ ನೇ ಕಾಂಗ್ರೆಸ್ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಕೆ ಸಾಥ್ ಎಂಒಯು ಸೈನ್ ಕಿಯಾ, ಔರ್ ಹಮ್ ಯೇ ಭಿ ಜಾನ್ತೆ ಹೈ ಕಿ ಚೀನಿ ದೂತಾವಾಸ್ ನೇ ರಾಜೀವ್ ಗಾಂಧಿ ಫೌಂಡೇಶನ್ ಕೋ किस तरीके से आर्थिक मदद और फंडिंग की है। शायद यही कारण है कि राहुल गांधी बार बार चीनी भाषा और पाकिस्तान की भाषा बोलते हैं। 40,000 चदर मैले नो ಏನು ಭೂಮಿಯನ್ನ ನಾವು ಕಳ್ಕೊಂಡ್ವಿ, ಆ ಕಾಲದ ಭಾರತ ಅಲ್ಲ। ಒಂದೊಂದು ಇಂಚಿಗೂ ಕೂಡ ಸ್ವಾಭಿಮಾನದಿಂದ ಹೋರಾಟ ಮಾಡುವ ಭಾರತ, ಪ್ರತಿಕ್ರಿಯಿಸುವ ಭಾರತ, ನಾನು ಅವರಿಗೆ ಹೇಳಕ್ ಬಯಸ್ತೇನೆ, ನಿಮ್ಮ ಮುತ್ತಾತನ ಕಾಲದ ಭಾರತ ಅಲ್ಲ। ಯೋಧರ ಜೊತೆ ಸಚಿವ ರಿಜಿಜು ಮಾತುಕತೆ। ರಾಹುಲ್ ಗಾಂಧಿ ವಿವಾದಿತ ಹೇಳಿಕೆ ಬೆನ್ನಲ್ಲೇ ಭಾರತ ಚೀನಾ ಸೈನಿಕರ ಮಧ್ಯೆ ಸಂಘರ್ಷ ನಡೆದ ಅರುಣಾಚಲ ಪ್ರದೇಶದ ತವಾಂಗ್ ಸೆಕ್ಟರ್ಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಭೇಟಿ ಕೊಟ್ಟಿದ್ದಾರೆ। ದೇಶದ ಗಡಿ ಸುರಕ್ಷಿತವಾಗಿದೆ ಅಂತ ಟ್ವಿಟರ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ। ಮೋದಿಯವರೇ ಚೀನಾ ಪೇ ಚರ್ಚಾ ಯಾವಾಗ? ಡೋಕ್ಲಾಂ ಆಯಕಟ್ಟಿನ ಜಂಫೇರಿ ಪರ್ವತದವರೆಗೆ ಚೀನಾ ಗ್ರಾಮಗಳನ್ನು ನಿರ್ಮಿಸುತ್ತಿದೆ। ಇದು ಈಶಾನ್ಯ ಭಾರತದ ರಾಜ್ಯಗಳ ವಿಷಯದಲ್ಲಿ ಕಳವಳಕಾರಿ ಬೆಳವಣಿಗೆ, ಆದ್ರಿಂದ ಚೀನಾ ಪೇ ಚರ್ಚೆ ಯಾವಾಗ ನಡೆಯುತ್ತೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿಯನ್ನು ಪ್ರಶ್ನಿಸಿದ್ದಾರೆ। ಬ್ಯೂರೋ ರಿಪೋರ್ಟ್, ನ್ಯೂಸ್ 18। ಪ್ರಧಾನಿ ಮೋದಿ ಬಗ್ಗೆ ಪಾಕ್ ವಿದೇಶಾಂಗ ಸಚಿವ ಹೇಳಿದ ಹೇಳಿಕೆಗೆ ದೇಶದಾದ್ಯಂತ ಕಿಚ್ಚು ಹೊತ್ತಿಸಿದೆ। ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಭುಟ್ಟೋಗೆ ಜನ ಭೂತ ಬಿಡಿಸಿದ್ದಾರೆ। ಭಾರತದೆದುರು ಪ್ರತಿ ಹಂತದಲ್ಲೂ ಮಂಡಿಯೂರುತ್ತಿರೋ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಹಣಿಯೋ ವಿಫಲ ಯತ್ನ ಮುಂದುವರೆಸಿದೆ। ಕೃತಿಯಲ್ಲಿ ಗೆಲ್ಲಲು ಸಾಧ್ಯವಾಗದ ನೆರೆಯ ರಾಷ್ಟ್ರ ಮಾತಿನ ಮೂಲಕ ಭಾರತದ ಪ್ರಧಾನಿ ಮೇಲೆ ಬೊಟ್ಟು ಮಾಡಿ ಇದೀಗ ಇಡೀ ವಿಶ್ವದಾದ್ಯಂತ ಛೀಮಾರಿ ಹಾಕಿಸಿಕೊಳ್ತಿದೆ। ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಪಾಕ್ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಹೇಳಿದ ಹೇಳಿಕೆಗೆ ಭಾರತೀಯರು ಪಕ್ಷ ಭೇದ ಮರೆತು ಸಿಡಿದೆದ್ದಿದ್ರು। ದೇಶದ ಉದ್ದಗಲಕ್ಕೂ ಕಿಚ್ಚು ಮಾರ್ಧನಿಸಿತ್ತು। ಇತ್ತ ಕರ್ನಾಟಕದಲ್ಲೂ ಪಾಕ್ನ ಭುಟ್ಟೋ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿತ್ತು। ರಾಯಚೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಅಂಬೇಡ್ಕರ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದ್ರು। ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಪುನೀತ್ ವೃತ್ತ, ಧಾರವಾಡ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲೂ ಭಾರೀ ಪ್ರತಿಭಟನೆ ನಡೆಯಿತು। ರಾಹುಲ್ ಗಾಂಧಿ ಹೇಳೋದನ್ನೇ ಬಿಲಾವಲ್ ಭುಟ್ಟೋ ಹೇಳೋದು, ಬಿಲಾವಲ್ ಭುಟ್ಟೋ ಹೇಳಿದ್ದನ್ನೇ ರಾಹುಲ್ ಗಾಂಧಿ ಹೇಳೋದು, ಇವರ ಇಬ್ಬರ ನಡುವೆ ಹೊಂದಾಣಿಕೆ ಏನು ನನಗೆ ಅರ್ಥ ಆಗ್ತಿಲ್ಲ। ಒಂದು ನನಗೆ ಗೊತ್ತು, ಇಬ್ಬರು ಕೂಡ ವಂಶ ಪಾರಂಪರ್ಯದ ಕುಡಿಗಳು, ಅಲ್ಲಿರುವ ಪಾಕಿಸ್ತಾನದ ಆ ತುಂಡು ವಂಶ ಪಾರಂಪರ್ಯದ ಕುಡಿ, ಇದು ಕೂಡ ವಂಶ ಪಾರಂಪರ್ಯದ ಕುಡಿ. ಇನ್ನು ರಾಜಸ್ಥಾನದ ಸೂಫಿ ಕೌನ್ಸಿಲ್ ಸೇರಿದಂತೆ ವಿವಿಧ ಮುಸ್ಲಿಂ ಸಂಘಟನೆಗಳು ಪಾಕಿಸ್ತಾನದ ಸಚಿವರ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18। ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.